ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಜಾರಿ ನಿರ್ದೇಶನಾಲಯವು ಬಂಧಿಸುತ್ತಿದ್ದಂತೆಯೇ ಸಾರ್ವಜನಿಕ ವಲಯದಲ್ಲಿ ಪರ ವಿರೋಧ ಚರ್ಚೆಗಳು ಆರಂಭವಾಗಿದೆ. ಕೇಜ್ರಿವಾಲ್ ಭ್ರಷ್ಟಾಚಾರ ಮಾಡಿದ್ದಾರೆ, ಹೀಗಾಗಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕೆಲವರು ವಾದ ಮಾಡಿದರೆ, ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಭೀತಿಯಿಂದ ಬಿಜೆಪಿ ತನಿಖಾ ಸಂಸ್ಥೆಗಳನ್ನು ಬಳಸಿ ಪ್ರತಿಪಕ್ಷಗಳನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಮತ್ತೆ ಕೆಲವರು ವಾದ ಮಾಡುತ್ತಿದ್ದಾರೆ. ಅಧಿಕಾರದಲ್ಲಿರುವ ಮುಖ್ಯಮಂತ್ರಿಯೊಬ್ಬರನ್ನು ಬಂಧಿಸಿ ಜೈಲಿಗೆ ಕಳುಹಿಸಲು ಬಿಜೆಪಿ ನೇತೃತ್ವದ ಸರ್ಕಾರ ಪ್ರಯತ್ನಿಸುತ್ತಿದೆ. ಆದರೆ ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವ ಚುನಾವಣಾ ಬಾಂಡ್ ಮಾಹಿತಿ ಬಿಜೆಪಿಯನ್ನು ಮುಜುಗುರಕ್ಕೆ ಸಿಲುಕಿಸಿದೆ. ದೆಹಲಿ ಅಬಕಾರಿ ನೀತಿಯ ಪ್ರಮುಖ ಆರೋಪಿ ಮತ್ತು ಸಾಕ್ಷಿಯಾಗಿರುವ ಹೈದರಾಬಾದ್ ಮೂಲದ ಅರಬಿಂದೋ ಫಾರ್ಮಾ ಕಂಪನಿ ನಿರ್ದೇಶಕ ಪಿ ಶರತ್ ಚಂದ್ರ ರೆಡ್ಡಿ ಬಿಜೆಪಿಗೆ ಕೋಟ್ಯಂತರ ರೂಪಾಯಿ ಮೊತ್ತದ ದೇಣಿಗೆ ನೀಡಿರುವುದು ಚುನಾವಣಾ ಬಾಂಡ್ ಮಾಹಿತಿ ಮೂಲಕ ಬಹಿರಂಗವಾಗಿದೆ. ದಿಲ್ಲಿ ಚೀಫ್ ಮಿನಿಸ್ಟರ್ ಗಿರಫ್ತಾರಿ ರಿಮಾಂಡ್ ಕೋರ್ಟ್ ಅಪ್ರೂವರ್ ನಾಮ ಶರತ್ ಚಂದ್ರ ರೆಡ್ಡಿ ಅಗರ್ हम इलेक्टोरल बॉन्ड में जो डेटा निकला है उसको अगर हम देखेंगे तो शरत चंद्र रेड्डी जो है उनकी अरबिंदो फार्मा लिमिटेड करके कंपनी है और वो दिख रहा है उस पूरी सूचना जो बैठ के अब सारे जर्नलिस्ट जिसको देख रहे हैं कि 5 करोड़ रुपए उन्होंने उनकी कंपनी ने चंदे में दिए इलेक्टोरल बॉन्ड्स के थ्रू 5 दिन बाद जब वो अरेस्ट हुए उसके और उसके बाद भाजपा को वो पैसे गए तो ये ऐसा नहीं है कि कहीं पे भी खरीद के उन्होंने दे दिए भाजपा को चंदा दिया उसके बाद दिल्ली हाई कोर्ट में बेल जब उन्होंने अप्लाई करा बेल लेने के लिए मई 2023 में उनको बेल दे दी गई लेकिन इसमें जरूरी बात क्या है ईडी ने बेल को अपोज नहीं किया आप खुद सोचिए कितने केसेस हैं जिसमें ईडी बेल को अपोज नहीं करता है ईडी ने बेल को अपोज नहीं किया मेडिकल ग्राउंड्स पर बेल दी गई जो हमें समझ में आई है बात अभी तक इसकी आप लोग और पुख्ता सूचना निकालिए उनकी कमर लोअर बैक में दर्द था ये मेडिकल ग्राउंड था और उन्हें बेल दी गई ईडी ने उस बेल को उस अपोज नहीं किया और फिर जून 2023 में एक महीने के बाद रफली वो अप्रूवर टर्न हुए उन्हें पार्डन मिल गया और 25 करोड़ के बॉन्ड और खरीद के चंद ही दिन बाद उनकी कंपनी ने भारतीय जनता पार्टी को दिए. ಆಯೋಗ ನೀಡಿರುವ ಮಾಹಿತಿಯಂತೆ ಅರಬಿಂದೋ ಫಾರ್ಮಾ ಕಂಪನಿ ಒಟ್ಟು 52 ಕೋಟಿ ರೂಪಾಯಿ ಮೊತ್ತದ ಚುನಾವಣಾ ಬಾಂಡ್ ಅನ್ನು ಖರೀದಿಸಿದ್ದು ಇದರಲ್ಲಿ 34.5 ಕೋಟಿ ರೂಪಾಯಿ ದೇಣಿಗೆಯನ್ನ ಬಿಜೆಪಿಗೆ ನೀಡಿದೆ. ಇನ್ನು ಭಾರತ ರಾಷ್ಟ್ರ ಸಮಿತಿಗೆ 15 ಕೋಟಿ ರೂಪಾಯಿ ಮತ್ತು ತೆಲುಗು ದೇಶಂ ಪಕ್ಷಕ್ಕೆ 2.5 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಈ ಮಾಹಿತಿ ಗಮನಿಸಿದರೆ ಈ ಪ್ರಕರಣ ಬಿಜೆಪಿಗೆ ತಿರುಗುಬಾಣವಾಗುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. 2021-22 ದೆಹಲಿ ಸರ್ಕಾರವು ನೂತನ ಅಬಕಾರಿ ನೀತಿಯನ್ನು ಜಾರಿಗೊಳಿಸಿತ್ತು. ಈ ನೀತಿಯ ಮೂಲಕ ಅನುಕೂಲ ಪಡೆದುಕೊಳ್ಳಲು ಆಮ್ ಆದ್ಮಿ ಪಕ್ಷಕ್ಕೆ ಕೆ ಕವಿತಾ ಅವರನ್ನು ಒಳಗೊಂಡ ಸೌತ್ ಗ್ರೂಪ್ 100 ಕೋಟಿ ರೂಪಾಯಿ ದೇಣಿಗೆ ನೀಡಿತ್ತು. ಇದೇ ಮೊತ್ತವನ್ನು ಆಮ್ ಆದ್ಮಿ ಪಕ್ಷ 2022 ಗೋವಾ ವಿಧಾನಸಭಾ ಚುನಾವಣೆಯಲ್ಲಿ ಬಳಸಿಕೊಂಡಿದೆ. ದೆಹಲಿಯಲ್ಲಿ ಮದ್ಯದ ಪರವಾನಗಿ ಪ್ರಕ್ರಿಯೆಯನ್ನು ಅಪ್ರೂವ್ ಮಾಡುವಲ್ಲಿ ಶರತ್ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಇಡಿ ಆರೋಪಿಸುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 2022 ನವೆಂಬರ್ 10 ಇಡಿ ಶರತ್ ಚಂದ್ರ ರೆಡ್ಡಿ ಅವರನ್ನು ಬಂಧಿಸಿತ್ತು. ಬಂಧಿಸಿದ ಕೆಲವೇ ದಿನಗಳಲ್ಲಿ ಅಂದರೆ ನವೆಂಬರ್ 15 ರೆಡ್ಡಿ ಬಿಜೆಪಿಗೆ ಚುನಾವಣಾ ಬಾಂಡ್ ಮೂಲಕ 5 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದ್ದರು. ಜೂನ್ 1, 2023 ರೆಡ್ಡಿ ಅಬಕಾರಿ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗುತ್ತಾರೆ. ಅದಾದ ಬಳಿಕ ನವೆಂಬರ್ 8, 2023 ಅರಬಿಂದೋ ಫಾರ್ಮಾ ಬಿಜೆಪಿಗೆ 25 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. ಈ ಎಲ್ಲ ವಿದ್ಯಮಾನಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಈ ಪ್ರಕರಣ ಬಿಜೆಪಿಗೆ ತಿರುಗುಬಾಣವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.